हाय फ्रेंड्स ऐश्वरी किचन चैनल के तमगेलरिगू स्वागत इवतना वीडियो सुवर्णगेड्डे कडले सुक्क रेसिपियन्नु याव रीति माडोदंत तिळिसिकोड्तीनि अदक्कू मुन्न नम्म चैनल अन्नु दयविट्टु सब्स्क्राइब माड्कोळ्ळि पक्कदल्लिरो बेल ऐकान अन्नु क्लिक माडि निमगे नोटिफिकेशन बरुत्ते नावु होस वीडियो हाकिदाग नम्म रेसिपी इष्टवादल्लि दयविट्टु तम्म फ्रेंड्स फ्यामिलि जोते शेर माडि लाइक माडि कमेंट माडि तिळिसि बन्नि ईग नोडोण याव रीति माडोदंत मोदलिगे नानिल्लि 1 कप् नष्टु केंपु कडले तगोंडिदीनि रात्रि नेने हाकिद्दे आमेले सुवर्णगेड्डे इदेरडन्नु चेन्नागि क्लीन माड्बिट्टु तगोंडिदीनि आमेले रुचिगे तक्कष्टु उप्पु आमेले नानिल्लि 1 कप् नष्टु नीरु हाकोळ्ता इद्दीनि नीवु नोड्बिट्टु हाकोळ्ळि इदन्नु कुक्कर् अल्लि नानु 2 विसिलल्लि बेयिस्कोळ्ळि बन्नि ईग मसालेगे एनेनु बेकु अंत नोडुव नानिल्लि ಒಣಮೆಣಸು ತಗೊಂಡಿದ್ದೀನಿ 4ರಿಂದ 5 ಕೆಂಪು ಉದ್ದ ಮೆಣಸು ಆಮೇಲೆ 6 ಬಾಡಿಗೆ ಮೆಣಸು ತಗೊಂಡಿದ್ದೀನಿ ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಆಮೇಲೆ 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಆಮೇಲೆ 1/2 ಟೀ ಸ್ಪೂನ್ ಅಷ್ಟು ಕಾಳುಮೆಣಸು ಆಮೇಲೆ 7-8 ಎಸ್ಲೋ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಜಜ್ಬಿಟ್ ತಗೊಂಡಿದ್ದೀನಿ ಸ್ವಲ್ಪ ಆಮೇಲೆ 1/2ದಷ್ಟು ಈರುಳ್ಳಿ ತಗೊಂಡಿದ್ದೀನಿ ಇದನ್ನೆಲ್ಲ ಈಗ ಫ್ರೈ ಮಾಡ್ಕೋಬೇಕು ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಕಾದ ನಂತರ ಎಲ್ಲಾ ಮಸಾಲೆಯನ್ನು ಹಾಕಿಬಿಟ್ಟು ಆಮೇಲೆ ಮೆಣಸು ಕೂಡ ಹಾಕೊಳ್ಳಿ ಇದರ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಒಮ್ಮೆ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಇದನ್ನ ಈಗ ಸೈಡ್ ಗೆ ಎತ್ತಿಟ್ಕೊಳ್ಳಿ ಈಗ ಅದೇ ಪ್ಯಾನ್ ಅಲ್ಲಿ ಈರುಳ್ಳಿ ಮತ್ತು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ಈಗ ಇದು ಕೂಡ ಟ್ರಾನ್ಸ್ಪರೆಂಟ್ ಆಗ್ತಾ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದೀನಿ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇದನ್ನು ಕೂಡ ಎತ್ತಿ ಇಟ್ಕೊಳ್ಳಿ ಈಗ ಅದೇ ಪ್ಯಾನ್ ಗೆ ನಾನು 1 ಕಪ್ ನಷ್ಟು ತೆಂಗಿನ ತುರಿ ಹಾಕ್ತಾ ಇದೀನಿ ಇದನ್ನು ಕೂಡ ಸ್ವಲ್ಪ ತೆಂಗಿನ ತುರಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಪರಿಮಳ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈಗ ಎಲ್ಲ ಫ್ರೈ ಮಾಡಿ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೈಸ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಲಿಂಬೆ ಹಣ್ಣಿನಗಿಂತ ಸ್ವಲ್ಪ ಕಡಿಮೆ ಗಾತ್ರದ ಹುಳಿ ಹಾಕ್ತಾ ಇದೀನಿ ಆಮೇಲೆ ಫ್ರೈ ಮಾಡಿದಂತ ಮಸಾಲೆ ತೆಂಗಿನ ತುರಿಯನ್ನ ಈಗಲೇ ಹಾಕಕ್ಕೆ ಹೋಗಬೇಡಿ ಮೊದಲು ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ನೈಸ್ ಆಗಿ ಪೇಸ್ಟ್ ಮಾಡಿದ ನಂತರ ಈಗ ಇದಕ್ಕೆ ತೆಂಗಿನ ತುರಿ ಹಾಕಿಬಿಟ್ಟು ತರಿತರಿಯಾಗಿ ರುಬ್ಕೋಬೇಕು ಇನ್ನು ನೈಸ್ ಆಗಿ ಗ್ರೈಂಡ್ ಮಾಡಕ್ಕಿಲ್ಲ ತೆಂಗಿನ ತುರಿ ಮಸಾಲೆಗೆ ಮಿಕ್ಸ್ ಆದ್ರೆ ಸಾಕಾಗುತ್ತೆ ಗ್ರೈಂಡ್ ಮಾಡ್ಬಿಟ್ಟು ಎತ್ತಿಟ್ಕೊಳ್ಳಿ ಈಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ 1/2 ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ 4ರಿಂದ 5 ಎಸ್ರು ಜಜ್ಜಿದ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಇಂಗ್ ಹಾಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಸಣ್ಣದ ಕಟ್ ಮಾಡಿದ 1/2 ಈರುಳ್ಳಿ ಹಾಕ್ತಾ ಇದೀನಿ ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದಕ್ಕೆ ನಾವು ಕಡಲೆ ಮತ್ತು ಸುವರ್ಣಗಡ್ಡೆ ಏನು ಬೇಯಿಸಿ ಇಟ್ಕೊಂಡಿದ್ವಿ ನೋಡಿ ಅದನ್ನ ಹಾಕೊಳ್ಳಿ ಹಾಕಿಬಿಟ್ಟು ಎಲ್ಲವನ್ನು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕಡಲೆ ಮತ್ತು ಸುವರ್ಣಗೆಡ್ಡೆಯನ್ನು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬಹುದು ಆದರೆ ಅದನ್ನು ತುಂಬಾ ಟೈಮ್ ತಗೊಳ್ಳುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಜಾಸ್ತಿ ಬೇಯಿಸಕಿಲ್ಲ ಇದನ್ನ ಈಗ ನಾವು ಗ್ರೈಂಡ್ ಮಾಡಿದ ಮಸಾಲೆ ಏನಿದೆ ನೋಡಿ ಅದನ್ನ ಹಾಕಿಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿದ್ರೆ ಆಯ್ತು ಎಲ್ಲವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕರೆಕ್ಟ್ ಆಗಿ ಈಗ ಮಿಕ್ಸ್ ಆಗಿದೆ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು ಮಸಾಲೆ ಬೆಂದೆ ಸಾಕಾಗುತ್ತೆ ಕಡಲೆ ಸುವರ್ಣಗೆಡ್ಡೆ ಎಲ್ಲ ಆಲ್ರೆಡಿ ಬೆಂದಿದೆ ಈಗ ಒಂದು 5 ನಿಮಿಷ ಆದ ನಂತರ ಎಲ್ಲವನ್ನೊಮ್ಮೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿದ್ರೆ ಸುವರ್ಣಗೆಡ್ಡೆ ಮತ್ತು ಕಡಲೆ ಸುಕ್ಕ ರೆಡಿ ಆಗುತ್ತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ರೆ ಸುವರ್ಣಗೆಡ್ಡೆ ಕಡಲೆ ಸುಕ್ಕ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ಆಗಿದೆ ಬೇಗನೆ ಕೂಡ ಆಗುತ್ತೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನು ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಯೊಂದಿಗೆ ಥ್ಯಾಂಕ್ ಯು